ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಗಟ್ಟಿ ನಿರ್ಧಾರದೊಂದಿಗೆ ಗುರಿಯ ಮೇಲೆ ಪ್ರಯತ್ನವನ್ನ ಕೇಂದ್ರೀಕರಿಸಿ. ಹಿರಿಯರ ಆರೋಗ್ಯ ಸ್ಥಿರವಾಗಿರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯದ ಯೋಚನೆಗಳು ಜರುಗುತ್ತವೆ. ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿ, ಸಾಮಾಜಿಕ ಕಾರ್ಯಕರ್ತರ ಹೆಸರು ಕೆಡಿಸುವ ಪ್ರಯತ್ನ. ವೃಷಭ ರಾಶಿ, ಕಾರ್ಯದ ವೇಗಕ್ಕೆ ತಡೆಯೊಡ್ಡುವ ಪ್ರಯತ್ನವನ್ನ ನಿರ್ಲಕ್ಷಿಸಿ ಒತ್ತಡಗಳಿಗೆ ಮಣಿಯದೆ ಮುನ್ನುಗ್ಗಿದ್ರೆ ಜಯ. ಗೃಹಿಣಿಯರು ಸ್ವಂತ ಆದಾಯಗಳಿಗೆ ಪ್ರಯತ್ನಕ್ಕೆ ವಿಜಯ. ಹಿತೈಷಿಯ ಆಪ್ತ ಸಲಹೆ ಪಾಲನೆಯಿಂದ ಆಪತ್ತು ದೂರ. ಮಿಥುನ ರಾಶಿ, ದಾನ ಧರ್ಮಾದಿಗಳು, ದೇವತಾರಾಧನೆಯಲ್ಲಿ ಮನಸ್ಸು, ಕಾಲ ಕಳೆಯುವ ಪ್ರಯತ್ನಗಳು ಕೊಡುವಿ. ಮುಂದಡಿ ಇಡೋದ್ರಿಂದ ವಿಜಯ. ಗೃಹೋಪಕರಣ ವ್ಯಾಪಾರಿಗಳಿಗೆ ಲಾಭ. ಮಕ್ಕಳಿಂದ ಮನೆ ಮಂದಿಗೆ ಆನಂದ. ಇನ್ನು ಕಟಕ ರಾಶಿ, ಚಿಂತೆಗಳ ಸರಪಣಿಯಿಂದ ನಿಮ್ಮ ಮನಸ್ಸು ನೀವೇ ಕಟ್ಟಿಹಾಕಿಕೊಳ್ಳದಿರಿ. ಜಪ ಧ್ಯಾನಗಳಿಂದ ಯಶಸ್ಸುಗಳಿಗೆ ಸುಲಭ. ಉತ್ತರದ ಗೆಳೆಯರಿಂದ ಶುಭವಾರ್ತೆ. ಉದ್ಯೋಗ ಆರಿಸುತ್ತಿರುವವರಿಗೆ ನೌಕರಿ ಸಿಗುವ ಯೋಗ. ಸಿಂಹರಾಶಿ, ಕಿರಿಯ ಸಹಾಯಕರಿಗೆ ಪ್ರೋತ್ಸಾಹದಿಂದ ಲಾಭವೃದ್ಧಿ. ನಿರೀಕ್ಷಿತ ಮೊತ್ತದ ಧನ ಕೈ ಸೇರಿ ಸಮಾಧಾನ. ಸಾಹಸ ಪ್ರವೃತ್ತಿಯೊಂದಿಗೆ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಇರುವ ಕಾರಣ ಯಶಸ್ಸಿನ ಜೊತೆ ಜೊತೆಗೆ ಜನರ ಆದರವೂ ಪ್ರಾಪ್ತಿ. ಪರಿಸರದ ಅಭಿವೃದ್ಧಿ ಕಾರ್ಯ ಮುನ್ನಡೆ. ಕನ್ಯಾರಾಶಿ, ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳ ಪ್ರೋತ್ಸಾಹದಿಂದ ಸಮಾಧಾನ. ದೀರ್ಘಕಾಲೀನ ಹೂಡಿಕೆಗಳಿಂದ ಲಾಭ. ಅವಿವಾಹಿತರಿಗೆ ಶೀಘ್ರ ವಿವಾಹ ಸಂಭವ. ಉದ್ಯೋಗಾಸಕ್ತರಿಗೆ ಶುಭ ಸೂಚನೆ. ಸ್ವಯಂ ಉದ್ಯೋಗಾಸಕ್ತರಿಗೆ ಅವಕಾಶ ಪ್ರಾಪ್ತಿ. ತುಲಾರಾಶಿ, ಜಯಾಪಜಯಗಳ ಲೆಕ್ಕಾಚಾರಗಳಿಲ್ಲದೆ ಮುನ್ನಡೆದರೆ ಯಶಸ್ಸು. ಪರಿಸರ ಪ್ರೋತ್ಸಾಹ ಪ್ರಗತಿ ಪೂರ್ವಕ. ದೀರ್ಘಕಾಲದಿಂದ ನಿರೀಕ್ಷಿಸುತ್ತಿದ್ದ ಧನ ಕೈ ಸೇರಿ ಸಮಾಧಾನ ನೀಡುತ್ತದೆ. ಗೃಹಿಣಿಯರಿಗೆ ಸ್ವಯಂ ಆದಾಯ ವೃದ್ಧಿ. ಹಿರಿಯರಲ್ಲಿ ಹೆಚ್ಚಿದ ಜೀವನೋತ್ಸಾಹ. ವೃಶ್ಚಿಕ ರಾಶಿ, ಧನ ಸಂಚಯದಲ್ಲಿ ವಿಶೇಷ ಆಸಕ್ತಿ. ವೈದ್ಯರ ಭೇಟಿ ಸಂಭವ. ಮನೆ ನವೀಕರಣ ಹಾಗೂ ವಿಸ್ತರಣೆಗೆ ಸಿದ್ಧತೆ. ಸಣ್ಣ ಉದ್ಯಮಿಗಳ ಪ್ರಗತಿಗೆ ಅಡಚಣೆ. ವಿದ್ಯುತ್ ಉಪಕರಣಗಳ ವಿತರಕರಿಗೆ ಲಾಭ. ಲೇವಾದೇವಿ ವ್ಯವಹಾರಸ್ಥರಿಗೆ ಗ್ರಹಾನುಕೂಲ. ಧನುರಾಶಿ, ಆಕಸ್ಮಿಕ ಧನ ಲಾಭ. ಉದ್ಯೋಗದಲ್ಲಿ ಪ್ರಗತಿ. ಸ್ವಂತ ಮನೆಯ ಕನಸು ನನಸಾದ ಸಂಭ್ರಮ. ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಿ. ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ. ಹೂವಿನ ವ್ಯಾಪಾರಿಗಳಿಗೆ ಉತ್ತಮವಾಗಿರುತ್ತದೆ. ಮಕರ ರಾಶಿ, ಉದ್ಯೋಗಸ್ಥರಿಗೆ ಶುಭಯೋಗ. ಅಲ್ಪಕಾಲದ ಹಣಕಾಸು ಯೋಜನೆಗಳಿಂದ ಲಾಭ. ಮಾತುಕೃತಿಗಳಲ್ಲಿ ತಾಳ್ಮೆಯಿಂದ ವಿಶೇಷ ಲಾಭ ಇರುತ್ತದೆ. ಯಂತ್ರೋಪಕರಣ ಉದ್ಯಮಿಗಳಿಗೆ ನಿರೀಕ್ಷೆಗೆ ಮೀರಿ ಲಾಭ. ಬಂಧು ಸಮಾನರಿಂದ ಆಯೋಜಿತ ಸಹಾಯ. ಕುಂಭರಾಶಿ, ಮನೆಯಲ್ಲಿ ಎಲ್ಲರ ಆರೋಗ್ಯ ಸ್ಥಿರವಾಗಿರುತ್ತದೆ. ಸಂಸಾರ ಸುಖ. ಉತ್ತಮ ದೇವತಾರಾಧನೆ ದಾನ ಮಾರ್ಗದಲ್ಲಿ ವಿಶೇಷ ಆಸಕ್ತಿ. ದೂರದಲ್ಲಿರುವ ಮಕ್ಕಳಿಂದ ಶುಭ ಸಮಾಚಾರ. ವ್ಯವಹಾರಸ್ಥರಿಗೆ ಕ್ಷಿಪ್ರಗತಿಯಲ್ಲಿ ಅಭಿವೃದ್ಧಿ ಹೊಂದುವ ಯೋಗ. ಇನ್ನು ಕೊನೆಯದಾಗಿ ಮೀನರಾಶಿ, ಗುರು ದೇವತಾ ಆರಾಧನೆ ಮತ್ತು ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಆಸಕ್ತಿ. ಹಳೆಯ ಪರಿಚಿತರಿಂದ ಹೊಸ ವ್ಯವಹಾರ ಪ್ರಸ್ತಾಪ. ಔಷಧ ವ್ಯಾಪಾರಿಗಳಿಗೆ ಶುಭಯೋಗ. ಕಟ್ಟಡ ನಿರ್ಮಾಪಕರಿಗೆ ಅಲ್ಪ ಲಾಭ. ದಂಪತಿಗಳ ನಡುವೆ ಅನುರಾಗ ಹೊಂದಾಣಿಕೆ ಇರುತ್ತದೆ. ಮಕ್ಕಳ ಪುರೋಭಿವೃದ್ಧಿಗೆ ಚಿಂತನೆ ನಡೆಯುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.